ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಕ್ವಾಲಿಟೀಸ್ ಆಫ್ ಸಬ್ ಎಡಿಟರ್ ಬಗ್ಗೆ ಡಿಸ್ಕಷನ್ಸ್ ಅನ್ನು ಮಾಡ್ತಾ ಇದ್ವಿ. ಒಬ್ಬ ಉಪಸಂಪಾದಕನಿಗೆ ಏನೆಲ್ಲ ಅರ್ಹತೆಗಳನ್ನು ಇಟ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಒಂದಷ್ಟು ಡಿಸ್ಕಷನ್ಸ್ ಅನ್ನು ಕೂಡ ಮಾಡ್ತಾ ಇದ್ವಿ. ಅದರ ಮುಂದುವರಿದ ಭಾಗವನ್ನು ಇಲ್ಲಿ ನೋಡೋಣ. ನೆಕ್ಸ್ಟ್ ಒನ್ ಇಸ್ ದ ಸ್ಕೆಪ್ಟಿಸಮ್. ಸೊ ಇಟ್ ಈಸ್ ಅನದರ್ ನೆಸೆಸಿಟಿ ಕ್ವಾಲಿಟಿ ವಿಚ್ ಯರ್ ಸಬ್ ಎಡಿಟರ್ ಶುಡ್ ಕಲ್ಟಿವೇಟ್. ಸ್ಕೆಪ್ಟಿಸಮ್ ಅಂತಂದ್ರೆ ಸಂಶಯ ಮನೋವೃತ್ತಿ. ಅಂದ್ರೆ ನಿಮ್ಗೆ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ಸುಮ್ಮನೆ ವಿತೌಟ್ ಕ್ವೆಶ್ಚನಿಂಗ್, ಯಾವುದನ್ನು ಕ್ವೆಶ್ಚನ್ ಮಾಡ್ದೇನೆ ಅದನ್ನ ಒಪ್ಕೊಳ್ತಕ್ಕಂಥದ್ದಲ್ಲ. ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದ್ ಸ್ವಲ್ಪ ಅನುಮಾನ ಸಂಶಯವನ್ನ ಇಟ್ಕೊಳ್ಬೇಕು. ಸೊ ಆಗ ಮಾತ್ರ ನಾವು ಫ್ಯಾಕ್ಟ್ ಅನ್ನ ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ನಮಗೆ ಅವಕಾಶವಂತು ಲಭ್ಯ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ತುಂಬಾ ಮುಖ್ಯವಾಗಿ ಇಟ್ ಈಸ್ ನೆಸೆಸರಿ ಅನದರ್ ಇಟ್ ಈಸ್ ಅನದರ್ ನೆಸೆಸಿಟಿ ಕ್ವಾಲಿಟಿ ವಿಚ್ ಯರ್ ಸಬ್ ಎಡಿಟರ್ ಶುಡ್ ಕಲ್ಟಿವೇಟ್. ಇದು ಮತ್ತೊಂದು ತುಂಬಾ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ. ಇದನ್ನ ಈ ಸಬ್ ಎಡಿಟರ್ಗಳು ಅಂತಂದ್ರೆ ಈ ಒಂದು ಉಪಸಂಪಾದಕರುಗಳು ಯಾವತ್ತೂ ಕೂಡ ಅದನ್ನ ಬೆಳೆಸ್ಕೊಳ್ತಕ್ಕಂಥದ್ದು. ಹಿ ಶುಡ್ ನಾಟ್ ಟೇಕ್ ಎನಿಥಿಂಗ್ ಫಾರ್ ಗ್ರಾಂಟೆಡ್. ಸೊ ಯಾವುದಾದ್ರೂ ಹೇಗಿದ್ರೂ ನಡೆಯುತ್ತೆ ಅನ್ನುವಂತಹ ಒಂದು ಮನಸ್ಥಿತಿಯನ್ನು ಅವನು ಇಟ್ಕೊಳ್ಬಾರ್ದು. ಸೊ ಯಾವುದು ಹೇಗಾದ್ರೂ ಬರೆದ್ರೆ ನಡೆಯುತ್ತೆ, ಹೇಗೆ ಸ್ವಲ್ಪ ಮಿಸ್ಟೇಕ್ಸ್ಗಳನ್ನ ಅಯ್ಯೋ ಗೊತ್ತಾಗದೆ ಬಂದ್ಬಿಟ್ಟಿದೆ ಎಲ್ಲವನ್ನು ಕೂಡ ಹಾಗೇನೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನೋ ಹಾಗೆ ಅದನ್ನ ತಗೊಳ್ಬಾರ್ದು. ಸೊ ಈ ಶುಡ್ ಹ್ಯಾವ್ ಆನ್ ಅವೇರಿಂಗ್ ಪೋಸ್ಚರ್ ಆಫ್ ಡೌಟ್ ಅಂಟಿಲ್ ಫೇಸ್ಡ್ ವಿತ್ ಇಂಡಿನಯಬಲ್ ಪ್ರೂಫ್. ಸೊ ನಿಮಗೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಹಿಂಗೇನೋ ಡೌಟ್ ಆಗಿದೆ, ಏನೋ ಗೊತ್ತಾಗಿಲ್ಲ, ಸಮ್ ಕನ್ಫ್ಯೂಷನ್ಸ್ ಇದೆ, ಬರವಣಿಗೆ ಮಾಡಿರೋದ್ರಲ್ಲಿ ಏನೋ ಸ್ವಲ್ಪ ಏನೋ ಸ್ಟೇಟ್ಮೆಂಟ್ ಅಲ್ಲೇ ಆಗ್ಲಿ ಅಥವಾ ಮತ್ತೊಂದ್ರೆ ಏನೋ ಫ್ಯಾಕ್ಟ್ ಗಳಲ್ಲಾಗ್ಲಿ ಕ್ರಾಸ್ ಚೆಕ್ ಅಂದ್ರೆ ಅದ್ರಲ್ಲಿ ಏನೋ ಒಂದಷ್ಟು ಮಿಸ್ಟೇಕ್ಸ್ ಗಳಿದೆ ಅಂತ ಹೇಳ್ಬಿಟ್ಟು ಅನ್ನಿಸ್ದಾಗ, ಆತರ ಡೌಟ್ ಬಂತು ಅಂತ ಹೇಳ್ಬಿಟ್ಟು ಅಂದಾಗ, ಸೊ ಅಂಟಿಲ್ ಫೇಸ್ಡ್ ಅನ್ಡಿನಯಬಲ್ ಪ್ರೂಫ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರೂಫ್ ಅಂತಕ್ಕಂಥದ್ದು ನಮಗೆ ಸಿಗೋವರೆಗೂ ಕೂಡ ಅದ್ರ ಹಿಂದೆ ನಾವು ಹೋಗ್ಬೇಕಾಗತ್ತೆ. ಅಥವಾ ನಿಮಗೆ ಡೌಟ್ ಇದೆ, ಅದು ಕನ್ಫ್ಯೂಷನ್ಸ್ ಇದೆ, ನಿಮಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಅಂದಾಗ, ಆ ಥರದ ಒಂದಷ್ಟು ಸಂದರ್ಭಗಳು ಎದುರಾದಾಗ ರಿಪೋರ್ಟರ್ಗಳಿಗೆ ನಾವು ಕಾಲ್ ಮಾಡಿ ಇನ್ಫಾರ್ಮೇಶನ್ಸ್ ಅನ್ನ ಮತ್ತೊಮ್ಮೆ ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅವರಿಂದ ನಾವು ಸರಿಯಾಗಿ ಒಂದು ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಂಡು ನಂತರದಲ್ಲಿ ನಾವು ಅದನ್ನ ಸ್ಟೆಪ್ ಫಾರ್ವರ್ಡ್ ಮಾಡ್ತಕ್ಕಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ರಿಪೋರ್ಟರ್ ಶುಡ್ ಬಿ ಮೋರ್ ವಿಜಿಲೆಂಟ್ ಫಾರ್ ಮೆನಿ ಫೋರ್ಸಸ್, ಕಾನ್ಸ್ಟೆಂಟ್ಲಿ ಟ್ರೈ ಟು ಯೂಸ್ ದೆಮ್. ಸೊ ಯಾವಾಗ್ಲೂ ಅದೊಂದು ಅದನ್ನ ಇಟ್ಕೊಂಡಿರ್ಬೇಕು, ಒಂದು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ನಾವು ಏನೇ ನಾವು ಸುದ್ದಿಗಳನ್ನ ರಿಪೋರ್ಟರ್ಗಳು ಏನು ಸುದ್ದಿಯನ್ನ ಕೊಡ್ತಾರೆ, ಅವ್ರು ಯಾವಾಗ್ಲೂ ಅವರು ಸರಿಯಾಗಿ ಸುದ್ದಿಯನ್ನ ಕೊಡಬೇಕಾಗತ್ತೆ. ವರದಿಗಾರರು ಗಮನದಲ್ಲಿ ಇಟ್ಕೊಂಡು ಸುದ್ದಿಗಳನ್ನ ಬರೆಯುವಂತಹ ಕೆಲಸಗಳು ಆಗಬೇಕು. ಅವ್ರುಗಳು ಯಾವಾಗ ಒಂಚೂರು ಆಚೀಚೆ ಸ್ವಲ್ಪ ಮೈಮರಿತಾರೆ, ಅವಾಗ ಸಮಸ್ಯೆಗಳು ಕೂಡ ಎದುರಾಗ್ತಕ್ಕಂಥದ್ದು. ಸೊ ಹಾಗಾಗಿ ಅವರು ಕಾನ್ಸ್ಟೆಂಟ್ ಅನ್ನ ಮೈಂಟೈನ್ ಮಾಡ್ತಕ್ಕಂಥದ್ದು, ಅವರ ಕಾನ್ಸಂಟ್ರೇಷನ್ ಅನ್ನ ಡೈವರ್ಟ್ ಆಗದೇ ಇರೋ ಹಾಗೆ ಸುದ್ದಿಗಳನ್ನ ಬರೀತಕ್ಕಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್. ಅದನ್ನ ಕೇಳಿಸ್ಕೊಳ್ಬೇಕು ಫಸ್ಟ್ ರಿಪೋರ್ಟರ್. ನಾವು ಯಾವಾಗ್ಲೂ ಕೂಡ ಅದನ್ನೇ ಹೇಳೋದು, ರಿಪೋರ್ಟರ್ ಶುಡ್ ಲಿಸನ್ ಕೇರ್ಫುಲಿ. ಫಸ್ಟ್ ಸರಿಯಾಗಿ ಕೇಳಿಸ್ಕೊಂಡಾಗ ಮಾತ್ರ ನಮ್ಗೆ ಕ್ಲಾರಿಟಿ ಬರತಕ್ಕಂತಹದ್ದು, ಮತ್ತೆ ಕನ್ಫ್ಯೂಷನ್ಸ್ ಇಲ್ಲದ ಹಾಗೆ ಸುದ್ದಿಯನ್ನು ನಮ್ಗೆ ಬರೆಯೋದಕ್ಕೆ ಕೂಡ ಸಾಧ್ಯ ಆಗ್ತಕ್ಕಂಥದ್ದು. ಅಂಡ್ ಥ್ರೂ ದೆಮ್ ದೇರ್ ಪೇಪರ್. ಸೊ ಯಾವಾಗ ನೀವು ಅದನ್ನ ಸರಿಯಾಗಿ ಕೇಳಿಸ್ಕೊಳ್ತೀರಿ, ನಿಮಗೆ ಕ್ಲಾರಿಟಿ ನಿಮಗೆ ಸಿಕ್ಕತ್ತೆ, ಆವಾಗ ನಾವು ಅದನ್ನ ಸರಿಯಾಗಿ ಪೇಪರ್ ನಲ್ಲಿ ಅದನ್ನ ಬರೆಯೋದಕ್ಕೆ ಅಥವಾ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅಥವಾ ಪ್ರೆಸೆಂಟೇಶನ್ ಮಾಡ್ಲಿಕ್ಕೆ ಕೂಡ ನಮಗೆ ಅನುಕೂಲ ಆಗತ್ತೆ. ಸೊ ಮೆನಿ ಪೀಪಲ್ ಟ್ರೈ ಟು ಪ್ಲಾಂಟ್ ಆನ್ ರಿಪೋರ್ಟರ್ಸ್ ಎ ರಾಂಗ್ ಸ್ಟೋರಿ ಫಾರ್ ದೇರ್ ಓನ್ ಎಂಡ್. ಸೊ ಯಾವಾಗ ಸರಿಯಾಗಿ ನೀವು ಸುದ್ದಿಗಳನ್ನ ಬರೆಯೋದಿಲ್ಲ, ಆವಾಗ ರೀಡರ್ಸ್ಗಳಿಗೂ ಕೂಡ ನಾವು ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡಿದಂಗೆ ಆಗತ್ತೆ. ಸೊ ಒನ್ಸ್ ಯು ಲಾಸ್ ದ ಕ್ರೆಡಿಬಿಲಿಟಿ, ಅವಾಗ ಜನಗಳ ಕ್ರೆಡಿಬಿಲಿಟಿ ಕೂಡ ನಮಗೆ ಹೋಗುತ್ತೆ, ತಪ್ಪು ಹೋಗುತ್ತೆ. ಸೊ ಒನ್ಸ್ ಯು ಲಾಸ್ ದ ಕ್ರೆಡಿಬಿಲಿಟಿ, ಎಂಟೈರ್ ಆರ್ಗನೈಸೇಷನ್ ವಿಲ್ ಕೊಲ್ಯಾಪ್ಸ್. ಅದು ನಿಮ್ಮ ಅದು ನಿಮ್ಮ ಒಬ್ಬರಿಗೆ ಅಲ್ಲ, ನಿಮ್ಮ ರಿಪೋರ್ಟ್ ಇಂದ ಎಂಟೈರ್ ಆರ್ಗನೈಸೇಷನ್ ರೆಪ್ಯುಟೇಷನ್ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ಗಳು ಕೂಡ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಅದನ್ನ ತುಂಬಾ ಕೇರ್ಫುಲ್ ಆಗಿ ರಿಪೋರ್ಟರ್ಗಳು ಹ್ಯಾಂಡಲ್ ಮಾಡಬೇಕಾಗತ್ತೆ. ಈವನ್ ಸಬ್ ಎಡಿಟರ್ಸ್ಗಳು, ಸಬ್ ಎಡಿಟರ್ಸ್ ಶುಡ್ ಆಲ್ಸೋ ಬಿ ಕೇರ್ಫುಲ್ ಫಾರ್ ಸಮ್ ಕ್ಲೆವರ್ ಪೊಲಿಟಿಷಿಯನ್ಸ್. ಕೆಲವೊಂದ್ಸರಿ ಕ್ಲೆವರ್ ಪೊಲಿಟಿಷಿಯನ್ಸ್ಗಳು ಇರ್ತಾರೆ, ಕೆಲವೊಂದ್ಸರಿ ಒಂದೊಂದು ವಿಶಿಷ್ಟವಾದಂತಹ ವಿಚಿತ್ರವಾದಂತಹ ಸ್ಟೇಟ್ಮೆಂಟ್ಸ್ಗಳನ್ನ ಅವರು ರಿಲೀಸ್ ಮಾಡ್ತಾ ಇರ್ತಾರೆ, ಆಯ್ತಾ. ಸೊ ಆ ಥರದ ಸಂದರ್ಭಗಳಲ್ಲಿ ಕೂಡ ನಾವು ತುಂಬಾ ಕೇರ್ಫುಲ್ ಆಗಿ ಇರಬೇಕು. ಅವ್ರು ಏನು ಸ್ಟೇಟ್ಮೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ, ಆ ಸ್ಟೇಟ್ಮೆಂಟ್ಸ್ಗಳನ್ನ ಸರಿಯಾಗಿ ನಾವು ಡಾಕ್ಯುಮೆಂಟೇಷನ್ ಮಾಡುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ. ಸೊ ಪಬ್ಲಿಕ್ ರಿಲೇಷನ್ಸ್ ಮೆನ್ ಅಂಡ್ ಪ್ರಾಡಕ್ಟ್ ಅಡ್ವರ್ಟೈಸರ್ಸ್ ಕೀಪ್ ಆನ್ ಟ್ರೈಂಗ್ ಟು ಟೇಕ್ ದೆಮ್ ಫಾರ್ ಎ ರೈಟ್. ಅಲ್ಲಿ ಇರ್ತಕ್ಕಂತಹ ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ಗಳಿರಬಹುದು ಅಥವಾ ಅಡ್ವರ್ಟೈಸ್ಮೆಂಟ್ ಪ್ರಾಡಕ್ಟ್ ಅನ್ನ ಕೊಡ್ತಕ್ಕಂತಹ ವ್ಯಕ್ತಿಗಳು ಏನಿರ್ತಾರೆ,
ಅವ್ರುಗಳು ಅದನ್ನು ಹೆಚ್ಚು ಕೇರ್ಫುಲ್ ಆಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಎಸ್ಪೆಷಲಿ ಇವುಗಳು ಆಗತ್ತೆ ಅಡ್ವರ್ಟೈಸ್ಮೆಂಟ್ಸ್ಗಳು ಕೊಡೋ ಸಂದರ್ಭಗಳಲ್ಲಿ ಅಡ್ವರ್ಟೈಸ್ಮೆಂಟ್ಸ್ನ ಪ್ರಾಡಕ್ಟನ್ನು ನಾವು ಕೊಡಬೇಕು, ಅವ್ರಿಗೆ ನಮಗೆ ರೆವಿನ್ಯೂ ಬರುತ್ತೆ, ಅಡ್ವರ್ಟೈಸ್ಮೆಂಟ್ ಮೂಲಕ ನಮಗೆ ರೆವಿನ್ಯೂ ಬರುತ್ತೆ ಅನ್ನೋ ಕಾರಣಕ್ಕೆ ಸುಳ್ಳು ಸುಳ್ಳು ಸುದ್ದಿಗಳನ್ನ ಅಡ್ವರ್ಟೈಸ್ಮೆಂಟ್ಸ್ಗಳಲ್ಲಿ ಕೊಡುವಂತಹ ಸಾಧ್ಯತೆಗಳು ಕೂಡ ನಮಗೆ ಇರುತ್ತೆ. ಸೊ ಅದರಿಂದನೂ ಕೂಡ ನಮ್ಮ ರೆಪ್ಯುಟೇಷನ್ ಹಾಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಆ ಥರದ ಸಂದರ್ಭಗಳಲ್ಲಿ ನಾವು ಹೆಚ್ಚು ಕೇರ್ಫುಲ್ ಆಗಿ ಅದನ್ನು ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್. ದೇ ಶುಡ್ ನಾಟ್ ಫೇಲ್ ಟು ಚೆಕ್ ಇವನ್ ರಿಪೋರ್ಟರ್ಸ್ ಕಾಪಿ ಫಾರ್ ಸಚ್ ಫೌಲ್ ಪ್ಲೇ. ಕೆಲವೊಂದ್ಸರಿ ಪೊಲಿಟಿಷಿಯನ್ಸ್ಗಳು ಮಾಡ್ತಾ ಇರ್ತಾರೆ, ಸೊ ಅಡ್ವರ್ಟೈಸ್ಮೆಂಟ್ಸ್ಗೋಸ್ಕರ ಅವರ ಒಂದು ಪಬ್ಲಿಸಿಟಿ ಆಗಬೇಕು ಅನ್ನೋ ಕಾರಣಕ್ಕೆ ಸುಳ್ಳು ಸುಳ್ಳು ಸ್ಟೇಟ್ಮೆಂಟ್ಸನ್ನು ಕೊಡೋದು, ಬಾಯಿಗೆ ಬಂದ ಹಾಗೆ ಮಾತುಗಳನ್ನು ಆಡೋದು ನೋಡ್ಬೋದು. ಇತ್ತೀಚೆಗೆ ಒಂದು ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟೇಟ್ಮೆಂಟ್ ಕೂಡ ರಿಲೀಸ್ ಮಾಡಿದ್ರು ನಾರ್ತ್ ಇಂಡಿಯಾದಲ್ಲಿ ಒಬ್ಬ ಎಕ್ಸ್ ಎಂ ಎಲ್ ಎ. ಏನಂತಂದ್ರೆ, ಕೊರೋನಾ ಅದೊಂದು ಜೀವಿ, ಅದಕ್ಕೂ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮನುಷ್ಯನ ಹಾಗೆ ಅನ್ನೋ ಹಾಗೆ ಒಂದು ಒಂದು ಉಡಾಫೆ ಆಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟು ಸಾಕಷ್ಟು ವಿವಾದವನ್ನು ಕೂಡ ಮಾಡಿಕೊಂಡಿದ್ರು. ಸೊ ಆ ಥರದ ಒಂದಷ್ಟು ಪೊಲಿಟಿಷಿಯನ್ಸ್ಗಳು ಕೂಡ ನಮ್ಮ ಮಧ್ಯೆ ಇರ್ತಾರೆ. ಸೊ ಅವ್ರುಗಳು ಏನಂತಂದ್ರೆ, ಈ ಥರ ವಿವಾದ ಸೃಷ್ಟಿ ಮಾಡಿ ಪಬ್ಲಿಸಿಟಿ ಕೊಡ್ತಕ್ಕಂಥದ್ದೇ ಅವರ ಮುಖ್ಯ ಉದ್ದೇಶವೂ ಕೂಡ ಅಲ್ಲಿ ಆಗಿರುತ್ತೆ. ಸೊ ಅಂತಹ ಸಂದರ್ಭಗಳಲ್ಲಿ ನಾವು ಅನವಶ್ಯಕವಾಗಿ ಅವರಿಗೆ ಪಬ್ಲಿಸಿಟಿಯನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡಬಾರದು. ಅದರ ಬದಲಾಗಿ ಅಲ್ಲಿ ಏನು ಫ್ಯಾಕ್ಟ್ ಏನಿದೆ ಅದನ್ನು ನಾವು ಚೆಕ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್ ಇಸ್ ದ ಒಬ್ಜೆಕ್ಟಿವಿಟಿ ಅಂಡ್ ಅಕ್ಯುರಸಿ, ವಸ್ತುನಿಷ್ಠತೆ ಮತ್ತು ಹಾಗೆಯೇ ಅಕ್ಯುರಸಿ. ತುಂಬ ನಾವು ಸರಿಯಾಗಿ ಅದರ ಕ್ರಾಸ್ ಚೆಕ್ಕನ್ನು ಮಾಡ್ತಕ್ಕಂಥದ್ದು, ಅದರ ನಿಖರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನಾವು ಅಲ್ಲಿ ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಕೂಡ ಸಬ್ ಎಡಿಟರ್ ಕೆಲಸವೂ ಕೂಡ ಆಗಿರುತ್ತೆ. ಸಬ್ ಎಡಿಟರ್ ಶುಡ್ ನಾಟ್ ಅಲೋ ದೇರ್ ಪರ್ಸ್ನಲ್ ಬಯಾಸ್ ಆರ್ ಐಡಿಯಾಸ್ ಟು ಕ್ರೀಪ್ ಇನ್ ಟು ಎ ಸ್ಟೋರಿ. ಸಬ್ ಎಡಿಟರ್ಗಳೇನಿದ್ದಾರೆ ಅಥವಾ ಉಪಸಂಪಾದಕರುಗಳೇನಿದ್ದಾರೆ, ಯಾವುದೇ ಸಂದರ್ಭಗಳಲ್ಲಿ ಕೂಡ ಅವರದೇ ಒಂದು ಪರ್ಸ್ನಲ್ ವೈಯಕ್ತಿಕ ಪೂರ್ವಾಗ್ರಹಗಳನ್ನು ಸುದ್ದಿಯಲ್ಲಿ ಬರದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಯಾವುದೇ ಸಂದರ್ಭಗಳಲ್ಲೂ ಕೂಡ ನಿಮ್ಮದೇ ವಿಚಾರಗಳು, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಮತ್ತೊಂದು ಯಾವುದೂ ಕೂಡ ಸುದ್ದಿಯಲ್ಲಿ ಬರದೇ ಇರುವ ಹಾಗೆ ನಾವು ಗಮನ ಇಟ್ಕೊಂಡು ಸುದ್ದಿಯನ್ನು ಎಡಿಟ್ ಮಾಡ್ಕೊಳ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ದೇ ಶುಡ್ ನಾಟ್ ಟೇಕ್ ಸೈಡ್ಸ್ ಬಟ್ ಟ್ರೈ ಟು ಕವರ್ ಆಲ್ ದ ಡಿಫ್ರೆಂಟ್ ವ್ಯೂ ಪಾಯಿಂಟ್ಸ್ ಟು ಅಚೀವ್ ಬ್ಯಾಲೆನ್ಸ್ ಇನ್ ದ ಸ್ಟೋರಿ. ಸೊ ಯಾವುದೇ ಒಂದು ಸೈಡ್ಗೆ ನಾವು ವಾಲ್ತಕ್ಕಂಥದ್ದಲ್ಲ, ಲೆಫ್ಟ್ ಆಗಿರ್ಬೋದು, ರೈಟ್ ಆಗಿರ್ಬೋದು, ಅಥವಾ ಯಾವುದು ಆ ಥರದ ಯಾವುದೇ ಒಂದು ಸೈಡನ್ನು ನಾವು ತೆಗೆದುಕೊಳ್ಳದ ಹಾಗೆ ಎಲ್ಲ ಡಿಫ್ರೆಂಟ್ ವ್ಯೂ ಪಾಯಿಂಟ್ಗಳನ್ನು, ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ನ್ಯೂಟ್ರಲ್ ಪಾಯಿಂಟ್ಸ್ ಇರ್ಬೋದು, ಇವುಗಳನ್ನೆಲ್ಲವನ್ನೂ ಕೂಡ ಎಲ್ಲ ಡಿಫ್ರೆಂಟ್ ಆ್ಯಂಗಲ್ಗಳಿಂದನೂ ಕೂಡ, ಎಲ್ಲ ವ್ಯೂ ಪಾಯಿಂಟಿಂದನೂ ಕೂಡ ನೋಡಿ ಕಂಪ್ಲೀಟ್ ಆಗಿ ಸುದ್ದಿಯನ್ನು ಬ್ಯಾಲೆನ್ಸ್ಡ್ ಆಗಿ ನೋಡ್ಕೊಳ್ತಕ್ಕಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ವಿ ಶುಡ್ ಚೆಕ್ ಅಂಡ್ ರೀಚೆಕ್ ಹಿಸ್ ಫ್ಯಾಕ್ಟ್ಸ್ ಟಿಲ್ ಹಿ ಈಸ್ ಸ್ಯಾಟಿಸ್ಫೈಡ್ ದಟ್ ಈ ಹ್ಯಾಸ್ ದಮ್ ಅಕ್ಯುರೇಟ್. ಸೊ ಹಿ ಶುಡ್ ಚೆಕ್ ಅಂಡ್ ರೀಚೆಕ್, ಅದನ್ನು ಮತ್ತೊಮ್ಮೆ ಮಗದೊಮ್ಮೆ ನಾವು ಚೆಕ್ ಮಾಡಬೇಕು, ಸತ್ಯವಾಗಿ ಇದೆಯಾ, ಆ ಅಂಕಿ ಅಂಶಗಳು ಸರಿ ಇದ್ದಾವ, ನಾವು ಎಲ್ಲೂ ಟೈಪೋ ಎರರ್ಗಳನ್ನ ಮಾಡಿಲ್ವಾ, ನಾವು ನಂಬರ್ಗಳನ್ನ ಬರಿಬೇಕಾದ್ರೆ ಅಥವಾ ಟೈಪ್ ಮಾಡಬೇಕಾದ್ರೆ ಎಲ್ಲೋ ಒಂದ್ ಕಡೆ ಏನೋ ಒಂದಷ್ಟು ಬ್ಯಾಲೆನ್ಸ್ ಮಿಸ್ ಮಾಡಿಬಿಟ್ಟಿದ್ದೇವ, ಅವುಗಳನ್ನ ನಾವು ಮತ್ತೊಮ್ಮೆ ಬರೆಯೋದು ಅಷ್ಟೇ ಅಲ್ಲ, ಬರದ ಸುದ್ದಿಯನ್ನ ನಾವು ಮತ್ತೊಮ್ಮೆ ಓದಬೇಕು, ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಬೇಕು. ಅದು ಸ್ಯಾಟಿಸ್ಫ್ಯಾಕ್ಷನ್, ಹೌದು ಸರಿ ಇದೆ, ಮತ್ತೇನು ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳಿ ನಮಗೆ ಕ್ಲಾರಿಟಿ ಸಿಕ್ಕದ ಮೇಲೆ ಅದನ್ನ ಪ್ರೊಸೀಡ್ ಮಾಡಬೇಕಾಗತ್ತೆ. ದಟ್ ಹಿ ಹ್ಯಾಸ್ ದಮ್ ಅಕ್ಯುರೇಟ್, ಅಕ್ಯುರೇಸಿ ಇದೆಯಾ, ನಿಖರವಾಗಿ ಇದೆಯಾ ಅನ್ನೋದನ್ನ ತುಂಬಾ ಮುಖ್ಯವಾಗಿ ನೋಡ್ಕೊಳ್ಬೇಕು. ಸೊ ಇಟ್ ಇಸ್ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ವೆನ್ ಬ್ಯಾಕ್ಗ್ರೌಂಡ್ ಇಸ್ ಇನ್ವಾಲ್ವ್ಡ್. ಯಾವುದೋ ಒಬ್ಬ ವ್ಯಕ್ತಿಯ ಅಥವಾ ಯಾವುದೋ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿದಾಗ ಆ ಸಂದರ್ಭಗಳಲ್ಲಿ ನಾವು ಹೆಚ್ಚು ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಸೊ ನಿಮ್ಗೆ ಸಾಫ್ಟ್ ಸುದ್ದಿಗಳನ್ನು, ಆ ಕ್ಷಣದ ಸುದ್ದಿಗಳನ್ನ ಕೊಡಬೇಕಾದ್ರೆ ನಿಮ್ಗಷ್ಟು ಪ್ರಾಬ್ಲಮ್ ಆಗಲ್ಲ, ಆದ್ರೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಶನ್ಸ್ ಅನ್ನ ಕೊಡಬೇಕು ಅಂತ ಹೇಳಿದಾಗ ತುಂಬಾ ಮುಖ್ಯವಾಗಿ ಇರ್ತಕ್ಕಂತಹದ್ದು. ಸೊ ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ಅಷ್ಟು ವರ್ಷದಿಂದ ಒಂದಷ್ಟು ಕೇಸ್ಗಳು ನಡ್ಕೊಂಡು ಹೋಗ್ತಾ ಇದೆ ಅಂತಂದಾಗ, ಅಥವಾ ಯಾವುದೋ ಒಂದು ಪೊಲಿಟಿಕಲ್ ಇದು ಇದ್ರ ಬಗ್ಗೆ ನೀವು ಬರೀತೀರಿ ಅಂತ ಅಂದಾಗ, ಇನ್ಸಿಡೆಂಟ್ ಬಗ್ಗೆ ವಿಷಯಗಳನ್ನ ಬರೀತೀರಿ ಅಂತಂದಾಗ, ಅಥವಾ ಯಾವುದೋ ಪೊಲಿಟಿಷಿಯನ್ ಪಾಸ್ಡ್ ಅವೇ ಅಂತ ಹೇಳಿ ಆದಾಗ ಅವರ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಶನ್ಸ್ ಅನ್ನ ನಾವು ಕೊಡ್ಬೇಕಿರುತ್ತೆ. ಆ ಥರದ್ದು ನಾವು ಕೊಡಬೇಕಾದಾಗ ನಾವು ತುಂಬಾ ಕೇರ್ಫುಲ್ ಆಗಿ ನಾವು ಕೊಡಬೇಕಾಗತ್ತೆ. ಸೊ ಇನ್ ದ ಕೇಸ್ ಆಫ್ ಡೇಟ್ಸ್ ಅಂಡ್ ನೇಮ್ಸ್ ದ ರಿಪೋರ್ಟರ್ ಮೇ ರಿಲೇ ಆನ್ ಹಿಸ್ ಮೆಮೊರಿ. ಸೊ ಕೆಲವೊಂದ್ಸರಿ ರಿಪೋರ್ಟರ್ಗಳಿಗೆ ಕೂಡ ಕೆಲವೊಮ್ಮೆ ಡೇಟ್ಗಳಿರ್ಬೋದು ಅಥವಾ ನೇಮ್ಗಳಿರ್ಬೋದು ಮರ್ತು ಹೋಗೋ ಚಾನ್ಸಸ್ ಇರುತ್ತೆ, ಅಫ್ಕೋರ್ಸ್ ಸಾಧ್ಯತೆ ಇರುತ್ತೆ, ಯಾಕಂದ್ರೆ ಎಲ್ಲವನ್ನೂ ಅವನು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿ ಹೇಳೋದಕ್ಕೆ ಕಷ್ಟ ಆಗ್ಬಹುದು, ಕೆಲವೊಮ್ಮೆ ತಪ್ಪಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಆ ಸಂದರ್ಭಗಳಲ್ಲಿ ಬಟ್ ದ ಸಬ್ ಎಡಿಟರ್ ಮಸ್ಟ್ ಚೆಕ್ ದೆಮ್ ಫ್ರಮ್ ರೆಫರೆನ್ಸ್ ಮೆಟೀರಿಯಲ್
ಅವೈಲಬಲ್ ಇನ್ ದ ನ್ಯೂಸ್ ಪೇಪರ್ ಆಫೀಸ್. ನ್ಯೂಸ್ ಪೇಪರ್ ಆಫೀಸ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮೆಟೀರಿಯಲ್ಗಳು ಏನಿದ್ದಾವೆ ಅವುಗಳನ್ನು ಕ್ರಾಸ್ ಚೆಕ್ ಮಾಡಬೇಕು, ಅದನ್ನು ರೆಫರೆನ್ಸ್ ಮಾಡಬೇಕು. ಅದನ್ನು ಕ್ರಾಸ್ ಚೆಕ್ ಮಾಡಿ ರೆಫರೆನ್ಸ್ ಮಾಡಿ ಅದರ ಆಧಾರದ ಮೇಲೆ ಕನ್ಫರ್ಮೇಷನ್ ಸಿಕ್ಕಿದ ಮೇಲೆ ನಾವು ಆ ಡೇಟ್ ಮತ್ತು ನೇಮನ್ನು ಪ್ಲೇಸನ್ನು ಅದನ್ನೆಲ್ಲವನ್ನು ಕೂಡ ಮೆನ್ಷನ್ ಮಾಡ್ತಕ್ಕಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ವೆನ್ ದರ್ ಈಸ್ ಎ ಡೌಟ್ ಹಿ ಶುಡ್ ಲೀವ್ ಇಟ್ ಔಟ್. ಸೊ ನಿಮ್ಗೆ ಯಾವಾಗಲಾದರೂ ಡೌಟ್ ಇದೆ ಅಂತ ಹೇಳಿದಾಗ, ಅಲ್ಲೇನೋ ಸಮಸ್ಯೆ ಅಂತ ಅನ್ನಿಸ್ತಿದೆ, ನಿಮಗೆ ಕ್ಲಾರಿಟಿ ಇಲ್ಲ, ನಿಮಗೆ ಕನ್ಫ್ಯೂಷನ್ಸ್ ಇದೆ ಅಂತ ಹೇಳಿದಾಗ, ವಿ ಆರ್ ನಾಟ್ ಸಪೋಸ್ ಟು ಪ್ರೊಸೀಡ್. ಅದನ್ನು ನಾವು ಮುಂದುವರ್ಸತಕ್ಕಂತಹ ಕೆಲಸವನ್ನು ಮಾಡಬಾರ್ದು. ದಿಸ್ ಈಸ್ ದ ಗೋಲ್ಡನ್ ರೂಲ್ ಆಫ್ ಜರ್ನಲಿಸಮ್. ಇದು ಪತ್ರಿಕೋದ್ಯಮದಲ್ಲಿ ಒಂದು ಸುವರ್ಣ ಒಂದು ರೂಲ್ ಅಂತಲೇ ಕೂಡ ಹೇಳ್ತಕ್ಕಂಥದ್ದು. ಅಂತರ ಯಾವಾಗಲೂ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದೆ, ಇಟ್ ಈಸ್ ಬೆಟರ್ ನಾಟ್ ಟು ಸೇ ಎ ಥಿಂಗ್ ದನ್ ಸೇ ಇಟ್ ರಾಂಗ್. ಸೊ ನಿಮಗೆ ತಪ್ಪು ಹೇಳೋದಕ್ಕಿಂತ ಸುಮ್ಮನೆ ಸುಳ್ಳು ಸುಳ್ಳು ಮಾಹಿತಿಗಳನ್ನು ಕೊಡೋದಕ್ಕಿಂತನೂ ಕೂಡ ಬೆಟರ್ ನಾಟ್ ಟು ಸೇ, ಅದ್ರ ಬಗ್ಗೆ ಏನೂ ಹೇಳದೇ ಇರತಕ್ಕಂಥದ್ದು ತುಂಬ ಮುಖ್ಯ ಅಂತ ಹೇಳಿ. ಸೊ ನಿಮಗೆ ಅದು ರಾಂಗ್ ಇದೆ ಅಥವಾ ಮಿಸ್ಇನ್ಫಾರ್ಮೇಷನ್ ಕೊಡ್ತಿದ್ದೀರಿ, ಡಿಸ್ಇನ್ಫಾರ್ಮೇಷನ್ ಕೊಡ್ತಿದ್ದೀರಿ ಅಂತ ಹೇಳಿ ಆ ರೀತಿಯ ಹೇಳೋದಕ್ಕಿಂತ, ಅರ್ಧಂಬರ್ಧ ಸತ್ಯವನ್ನು ಹೇಳೋದಕ್ಕಿಂತ ಅಥವಾ ಅರ್ಧಂಬರ್ಧ ವಿಚಾರವನ್ನು ಹೇಳೋದಕ್ಕಿಂತ ಅಥವಾ ತಪ್ಪು ವಿಚಾರಗಳನ್ನು ಹೇಳೋದಕ್ಕಿಂತ ಏನೂ ಹೇಳದೇ ಇರತಕ್ಕಂತಹದ್ದೇ ತುಂಬ ಮುಖ್ಯವಾಗಿರುತ್ತೆ. ನೆಕ್ಸ್ಟ್ ಒನ್ ಇಸ್ ದ ವಾಸ್ಟ್ ನಾಲೆಜ್. ವಿಷಯದ ಕುರಿತಾಗಿ ನಮಗೆ ಆಳವಾದ ನಮಗೆ ಜ್ಞಾನ ಇರಬೇಕಾಗತ್ತೆ, ಹೆಚ್ಚು ಜ್ಞಾನವನ್ನು ನಾವು ಇಟ್ಕೊಂಡಿರಬೇಕು. ಸೊ ಆಲ್ ಅದರ್ ಥಿಂಗ್ಸ್ ಬೀಂಗ್ ಈಕ್ವಲ್, ರಿಪೋರ್ಟರ್ಸ್ ನೀಡ್ ಅಡಿಷನಲ್ ಕ್ವಾಲಿಟೀಸ್ ಟು ಡೀಲ್ ಎಫೆಕ್ಟಿವ್ಲಿ ವಿತ್ ಆಲ್ ಸಾರ್ಟ್ಸ್ ಆಫ್ ಪೀಪಲ್ ದೇ ಮೀಟ್ ಇನ್ ದ ಫೀಲ್ಡ್. ಸೊ ರಿಪೋರ್ಟರ್ಗಳಂತ ಹೇಳಿ ಬಂದಾಗ ಅವ್ರು ಎಲ್ಲ ರೀತಿಯ ಜನಗಳನ್ನು ಮೀಟ್ ಮಾಡ್ತಾರೆ. ಸೊ ವೆರೈಟಿ ಆಫ್ ಪೀಪಲ್ಗಳು ನಮಗೆ ಸಿಗ್ತಾ ಹೋಗ್ತಾರೆ. ಸೊ ನಾವು ಎಲ್ಲರನ್ನೂ ಕೂಡ ತುಂಬ ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ಟು ಡೀಲ್ ಎಫೆಕ್ಟಿವ್ಲಿ ವಿತ್ ಆಲ್ ಸಾರ್ಟ್ಸ್ ಆಫ್ ಪೀಪಲ್, ಎಲ್ಲರನ್ನೂ ಕೂಡ ನಾವು ಒಂದೇ ರೀತಿಯಲ್ಲಿ ನೋಡ್ತಕ್ಕಂತಹದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಅವ್ರ ಜೊತೆ ನಾವು ಹೇಗೆ ಕೆಲಸ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಆಯ್ತಾ, ಎಲ್ಲವನ್ನೂ ನಾವು ತಗೊಳ್ಬೇಕು, ಆದರೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ಮಿಕ್ಕಿದ್ದನ್ನು ಹೊರಗಡೆ ಹಾಕ್ತಕ್ಕಂತಹ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಸಬ್ ಎಡಿಟರ್ಸ್ ಶುಡ್ ಹ್ಯಾವ್ ಬೆಟರ್ ಕಮಾಂಡ್ ಓವರ್ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಥಿಂಗ್. ನಮಗೆ ಆ ಲ್ಯಾಂಗ್ವೇಜ್ ಬಗ್ಗೆ ತುಂಬ ಕಮಾಂಡ್ ಇಟ್ಕೊಳ್ಬೇಕು. ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಯಾವ ಲ್ಯಾಂಗ್ವೇಜಲ್ಲಿ ಪೇಪರ್ಗೆ ನೀವು ಕೆಲಸ ಮಾಡ್ತಿದ್ದೀರಿ ಅಥವಾ ಯಾವ ಲ್ಯಾಂಗ್ವೇಜಿನ ನ್ಯೂಸ್ ಚಾನಲ್ಗೆ ನೀವು ಕೆಲಸ ಮಾಡ್ತಿದ್ದೀರಿ, ಆ ಲ್ಯಾಂಗ್ವೇಜ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅದರ್ ದನ್ ನೀವು ವರ್ಕ್ ಮಾಡೋ ಲ್ಯಾಂಗ್ವೇಜ್ನ ಜೊತೆಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಕೂಡ ನಿಮಗೆ ಬೇಸಿಕ್ ಕಮಾಂಡನ್ನು ಇಟ್ಕೊಂಡಿರಬೇಕು. ಆ್ಯಸ್ ದೇ ಇಂಪ್ರೂವ್ ವಾಟ್ ರಿಪೋರ್ಟರ್ಸ್ ರೈಟ್. ಸೊ ಯಾಕೆ ಅಂತಂದರೆ ರಿಪೋರ್ಟರ್ ಏನು ಬರ್ತಿದ್ದಾನೆ ಅದು ನಿಮಗೆ ಗೊತ್ತಾಗಬೇಕು. ಸೊ ಅದಕ್ಕೆ ನಮಗೆ ಸರಿಯಾಗಿ ಲ್ಯಾಂಗ್ವೇಜ್ ಚೆನ್ನಾಗಿ ಗೊತ್ತಿದ್ದಾಗ ಮಾತ್ರ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆ್ಯಂಡ್ ಇಂಟೆಲಿಜೆಂಟ್ ಎನ್ವಿಸೈಸಿಂಗ್ ಆಫ್ ದ ಫ್ಯೂಚರ್ ಹೆಲ್ಪ್ಸ್ ನ್ಯೂಸ್ ಮೆನ್ ಇನ್ ಜನರಲ್. ಸೊ ಯಾವಾಗ ನಮಗೆ ಈ ಥರ ಒಂದು ವಾಸ್ಟ್ ನಾಲೆಜನ್ನು ಇಟ್ಕೊಳ್ತೀವಿ, ಯಾವುದೇ ವಿಷಯದ ಬಗ್ಗೆ ನಮಗೆ ಹೆಚ್ಚು ಇನ್ಫಾರ್ಮೇಷನ್ಸನ್ನು ಇಟ್ಕೊಳ್ತೀವಿ, ಅದು ತುಂಬ ನಮಗೆ ಈ ಫ್ಯೂಚರ್ನಲ್ಲಿ ನಮಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಸೊ ಇವತ್ತು ನಮಗೆ ಅದೇನೂ ಅಲ್ಲದೆ ಇರ್ಬೋದು, ಮುಂದೊಂದು ದಿನ ಇದೇ ರೀತಿಯ ಒಂದು ಘಟನೆಗಳು ಮುಂದೆ ಜರಗಬಹುದು, ಗೊತ್ತಿಲ್ಲ ಯಾವಾಗ ಯಾವ ರೀತಿಯ ಇನ್ಸಿಡೆಂಟ್ಗಳು ಆಗುತ್ತೆ ಅಂತ ಹೇಳಿ. ಈಗ ಕೊರೋನಾ ಯಾರೂ ಕೂಡ ಊಹೆನೂ ಕೂಡ ಮಾಡಿರಲಿಲ್ಲ, ಈ ಥರದ್ದೊಂದು ಬರುತ್ತೆ, ಹೀಗೆಲ್ಲ ಸಮಸ್ಯೆಗಳು ಆಗುತ್ತೆ ಅನ್ನೋದನ್ನು ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಆದರೆ ಇದೇ ಥರದ ಒಂದು ಪ್ಲೇಗ್ ಬಂದಾಗ ಯಾವ ಪರಿಸ್ಥಿತಿ ಇತ್ತು, ಅಲ್ಲಿ ಯಾವ ರೀತಿಯಾಗಿ ಫೇಸ್ ಮಾಡಿದರು, ಸೊ ಈ ಥರದ ಒಂದಷ್ಟು ಅನುಭವಗಳು ಅಥವಾ ಈ ಥರದ ಎಲ್ಲೋ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳು ನಮಗೆ ನಾಳೆ ಇನ್ನೇನೋ ಸಮಸ್ಯೆಗಳಿಗೆ ಅಥವಾ ಇನ್ಯಾವುದೋ ಇನ್ಸಿಡೆಂಟ್ಗಳಿಗೆ ನಮಗೆ ಅದನ್ನು ಬರೀಲಿಕ್ಕೆ ನಮಗೆ ಅಪ್ರೋಚನ್ನು ಮಾಡಬಹುದು, ಅವುಗಳಿಗೆ ನಮಗೆ ಸಹಾಯವನ್ನು ಕೂಡ ಇದು ಹೆಲ್ಪನ್ನು ಕೂಡ ಮಾಡಬಹುದು. ಸೊ ಹಾಗಾಗಿ ಈ ಥರದನ್ನು ನಾವು ಹೆಚ್ಚು ನಾವು ಅದನ್ನು ಯಾವಾಗಲೂ ನಾವು ಗ್ಯಾದರ್ ಮಾಡ್ಕೊಳ್ತಕ್ಕ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ತಕ್ಕಂಥದ್ದು, ಅವುಗಳ ಬಗ್ಗೆ ವಾಸ್ಟ್ ನಾಲೆಜನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದ ಕ್ವಾಲಿಟಿ ಹೆಲ್ಪ್ಸ್ ದೆಮ್ ಟು ಐಡೆಂಟಿಫೈ ಪ್ರೊಸೆಸಸ್ ಆ್ಯಂಡ್ ಪೀಪಲ್ ಹೂ ವಿಲ್ ಬಿ ಇಂಪಾರ್ಟೆಂಟ್ ಇನ್ ಫ್ಯೂಚರ್. ಹೇಳಿದ್ನಲ್ಲ, ಯಾವಾಗ ಯಾವ ಸಮಸ್ಯೆಗಳು ಬರ್ಬೋದು ಗೊತ್ತಿಲ್ಲ, ಅಥವಾ ಯಾರು ಯಾವ ರೀತಿ ಬದಲಾಗಬಹುದು ಅದು ಕೂಡ ನಮಗೆ ಹೇಳೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಅದನ್ನು ನಾವು ಸರಿಯಾಗಿ ಐಡೆಂಟಿಫೈ ಮಾಡ್ಕೊಳ್ತಕ್ಕಂತಹದ್ದು, ಜನಗಳನ್ನು ಐಡೆಂಟಿಫೈ ಮಾಡ್ತಕ್ಕಂತಹದ್ದು, ಹಾಗೆ ಇನ್ನು ಫ್ಯೂಚರ್ನಲ್ಲಿ ಏನೆಲ್ಲ ಬರಬಹುದು ಅನ್ನೋದನ್ನು ನಾವು ಸ್ವಲ್ಪ ಅದನ್ನು ಇಟ್ಕೊಳ್ತಕ್ಕಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್. ಯಾವುದೇ ಒಂದು ಇಂಥದ್ದೇ ಯಾವುದೋ ಒಂದು ನಾಲೆಜು, ಇಂಥದ್ದೇ ಯಾವುದೋ ಒಂದು ಇನ್ಫಾರ್ಮೇಷನ್ನು ಇನ್ ಫ್ಯೂಚರ್ನಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ನಮಗೆ
ಒಂದು ಅಪರ್ಚುನಿಟಿಯನ್ನು ಕೂಡ ಕೊಡುವಂತಹ ಸಾಧ್ಯತೆಗಳು ಕೂಡ ಇರಬಹುದು. ಸೊ ಹಾಗಾಗಿ ಯಾವುದೇ ವಿಷಯದ ಬಗ್ಗೆ ಒಂದು ಆಳವಾದ ಅಧ್ಯಯನವನ್ನು ಮಾಡಿ ಜ್ಞಾನವನ್ನು ಬೆಳೆಸ್ಕೊಡ್ತಕ್ಕಂಥದ್ದು ಕೂಡ ತುಂಬ ಮಹತ್ವಪೂರ್ಣವಾಗಿ ಇರುತ್ತೆ. ದ ಸಬ್ ಎಡಿಟರ್ಸ್ ಶುಡ್ ಕೀಪ್ ಅಪ್ಡೇಟ್ ಇನ್ಫಾರ್ಮೇಶನ್ ಆ್ಯಂಡ್ ವಾಸ್ಟ್ ನಾಲೆಜ್ ಅಬೌಟ್ ಹೋಮ್ ಆ್ಯಂಡ್ ಅಬ್ರಾಡ್. ಸೊ ಬರೀ ನಮ್ಮ ಬಗ್ಗೆ ಅಲ್ಲ, ಇಲ್ಲಿ ಹೋಮ್ ಆ್ಯಂಡ್ ಅಬ್ರಾಡ್ ಅಂತಂದರೆ ನಮ್ಮ ದೇಶದ ಬಗ್ಗೆ ಹಾಗೆ ವಿದೇಶದ ಬಗ್ಗೆ ಎಲ್ಲ ರೀತಿಯಾದಲ್ಲೂ ಕೂಡ ನಾವು ಮಾಹಿತಿಯನ್ನು ಇಟ್ಕೊಳ್ಬೇಕು. ಸೊ ಅಪ್ಡೇಟ್ ಮಾಡ್ಕೋತಾ ಇರಬೇಕು ನಮ್ಮ ಇನ್ಫಾರ್ಮೇಶನ್ಸ್. ನಾವು ಯಾವತ್ತು ಪ್ರತಿ ದಿನವೂ ಕೂಡ ಅಪ್ಡೇಟ್ ಮಾಡಬೇಕು, ಫಾಲೋ ಅಪ್ ಮಾಡ್ತಾ ಹೋಗ್ಬೇಕು. ಏನಾಗಿದೆ, ಏನಾಗಿದೆ, ಏನಾಯಿತು, ಏನಾಗಿಲ್ಲ, ಸೊ ಎಲ್ಲಿಗೆ ಬಂದು ನಿಂತಿದೆ. ಸೊ ಈಗ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ವಾರ್ ನಡೀತಾ ಇದೆ. ಇದು ಯಾವಾಗಿಂದ ನಡೀತಾ ಇದೆ, ಯಾವ ವಿಷಯಕ್ಕೆ ನಡೀತಾ ಇದೆ, ಯಾರು ಇದಕ್ಕೆ ರೀಸನ್, ಯಾರು ಇದರಲ್ಲಿ ಯಾವ ಸಮಸ್ಯೆಗಳಾಗ್ತಿದೆ, ಅದು ಈಗ ಒಂದು ಕೋವಿಡ್ ಸಿಚುಯೇಷನ್ ಎಂಟೈರ್ ಗ್ಲೋಬಲ್ ಅಲ್ಲಿ ಕೋವಿಡ್ ಸಿಚುಯೇಷನ್ ಫೇಸ್ ಮಾಡ್ತಿರೋ ಸಂದರ್ಭಗಳಲ್ಲಿ ಕೂಡ ಇಸ್ರೇಲ್ ಪ್ಯಾಲೆಸ್ತೈನ್ ಮತ್ತೊಮ್ಮೆ ಅವರು ಬೀದಿಗೆ ನಿಂತ್ಕೊಂಡು ಮತ್ತೆ ಯುದ್ಧಕ್ಕೆ ನಿಂತ್ಕೊಳ್ತಾರೆ ಅಂತಂದ್ರೆ ವಾಟ್ ಈಸ್ ದಟ್, ಯಾಕೋಸ್ಕರ ಮತ್ತೆ ಅವ್ರು ಈ ತರ ಮಾಡ್ತಾ ಇದ್ದಾರೆ. ಸೊ ಈ ಥರದನ್ನೆಲ್ಲವನ್ನೂ ಕೂಡ ನಾವು ಮತ್ತೊಮ್ಮೆ ಮುಗಿದೊಮ್ಮೆ ನಮಗೆ ಬೇಕಾಗತ್ತೆ. ಇವುಗಳ ಬಗ್ಗೆ ನಾವು ಇನ್ಫಾರ್ಮೇಶನ್ಸ್ಗಳನ್ನ, ಈ ರೀತಿಯ ಇನ್ಫಾರ್ಮೇಶನ್ಸ್ಗಳನ್ನ ಯಾವತ್ತೂ ಕೂಡ ನಮ್ಮ ಒಳಗಡೆ ಇಟ್ಕೊಂಡಿರ್ಬೇಕಾಗತ್ತೆ. ಸೊ ಕೀಪ್ ಅಪ್ ಟು ಡೇಟ್ ವಿತ್ ಸೆಕ್ಟರ್ ಇಶ್ಯೂಸ್. ಯಾವುದೇ ಘಟನೆಗಳು ಸಂಭವಿಸುತ್ತೆ ಅವುಗಳ ಬಗ್ಗೆ ಕೂಡ ನಾವು ಮಾಹಿತಿಗಳನ್ನು ನಾವು ಅಪ್ಡೇಟ್ಗಳನ್ನು ಇಟ್ಕೊಳ್ಬೇಕು. ಬೈ ರೀಡಿಂಗ್ ರಿಲೇಟೆಡ್ ಪಬ್ಲಿಕೇಶನ್ಸ್, ಅವುಗಳು ಏನೆಲ್ಲ ಆಗ್ತಾ ಇದೆ, ಯಾವುದೇ ಒಂದು ವಿಷಯದ ಬಗ್ಗೆ ಏನೆಲ್ಲ ಪತ್ರಿಕೆಗಳು ಪಬ್ಲಿಕೇಶನ್ಸನ್ನು ಮಾಡ್ತಾ ಇದ್ದಾರೆ, ಸುದ್ದಿಗಳನ್ನು ಪ್ರಕಟಣೆಯನ್ನು ಮಾಡ್ತಿದ್ದಾರೆ, ಏನು ಅದರ ಇಶ್ಯೂಸ್ಗಳು, ಏನು ಹೇಗಿದೆ ಅದು, ಯಾರು ಯಾವ ರೀತಿಯಾಗಿ ಅವುಗಳನ್ನೆಲ್ಲವನ್ನು ಕೂಡ ನೋಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ, ಇವುಗಳನ್ನೆಲ್ಲವನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನಾವು ನೋಡ್ತಾ ಇರಬೇಕು ಸುದ್ದಿಗಳನ್ನ. ನಾವು ಒಂದೇ ಪೇಪರ್ನ ನೋಡ್ತಕ್ಕಂಥದ್ದಲ್ಲ, ಸೊ ಬೇರೆ ಬೇರೆ ಸೋರ್ಸ್ ಇಂದ ನಾವು ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡಬೇಕು. ಅಂಡ್ ಅಡಾಪ್ಟ್ ಆಲ್ ದಿ ಸ್ಕಿಲ್ಸ್ ಫಾರ್ ಯ ಪಬ್ಲಿಕೇಶನ್. ಜೊತೆಗೆ ಇವುಗಳನ್ನೆಲ್ಲವನ್ನೂ ಕೂಡ ಒಂದು ಪಬ್ಲಿಕೇಶನ್ಸ್ಗಳಿಗೆ ನಾವು ಪಬ್ಲಿಕೇಶನ್ ಅಲ್ಲಿ ಕೆಲಸ ಮಾಡಲಿಕ್ಕೆ ನಾವು ಈ ತರದ ಒಂದಷ್ಟು ಕೌಶಲ್ಯಗಳನ್ನೆಲ್ಲವನ್ನೂ ಕೂಡ ಬೆಳೆಸ್ಕೊಳ್ತಕ್ಕಂಥದ್ದು ಕೂಡ ತುಂಬಾ ಮುಖ್ಯ.